ಟೋಟಲ್ ನ್ಯೂಸ್ಗೆ ಸ್ವಾಗತ. ನಾನು ಶಾಂತ್ಲಾ. ಮೊದಲಿಗೆ ಹೆಡ್ಲೈನ್ಸ್. ಶಾಸಕ ಎಸ್ಎ ರಾಮದಾಸ್ ಅವರಿಂದ ರಸ್ತೆ ಕಾಮಗಾರಿಗೆ ಚಾಲನೆ. ನಂಜನಗೂಡಿನಲ್ಲಿ ಯೋಗ ದಶಮಾನೋತ್ಸವ ಸಂಭ್ರಮಾಚರಣೆ. ಅದ್ದೂರಿ ಒಣಕಾರಪ್ಪನ ಜಾತ್ರೆಗೆ ಅರಿದು ಬಂದ ಜನಸಾಗರ. ನಂಜನಗೂಡಿಗೆ ದಿಢೀರ್ ಭೇಟಿ ನೀಡಿದ ಮೈಸೂರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ. ನಂಜನಗೂಡಿನಲ್ಲಿ ಬಿಜೆಪಿ ಪಕ್ಷದಿಂದ ಲೋಕಸಭಾ ಚುನಾವಣೆಯ ಪೂರ್ವಭಾವಿ ಸಭೆ. ಶಾಸಕ ಎಸ್ಎ ರಾಮದಾಸ್ ಅವರಿಂದ ರಸ್ತೆ ಕಾಮಗಾರಿಗೆ ಚಾಲನೆ. ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಜೆಪಿ ನಗರದ ಅಕ್ಕ ಮಹಾದೇವಿ ರಸ್ತೆಯನ್ನು ಅಭಿವೃದ್ಧಿಪಡಿಸಲು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಸಚಿವ ಎಸ್ಎ ರಾಮದಾಸ್ ಅವರು ವಾರ್ಡ್ ನಂಬರ್ 62 ಮತ್ತು 63 ನಿವಾಸಿಗಳಿಗೆ ಚುನಾವಣಾ ಸಂದರ್ಭದಲ್ಲಿ ಕೊಟ್ಟ ಮಾತಿನಂತೆ ಇಂದು ಜೆಪಿ ನಗರದ ಗೊಬ್ಬಳಿ ಮರದ ವೃತ್ತದಲ್ಲಿ ನಿವಾಸಿಗಳ ಸಮ್ಮುಖದಲ್ಲಿ ರಸ್ತೆ ಅಭಿವೃದ್ಧಿ, ಮಳೆ ನೀರು ಚರಂಡಿ ಮತ್ತು ಪಾದಾಚಾರಿ ಮಾರ್ಗದ 3.50 ಕೋಟಿ ಮೊತ್ತದ ಕಾಮಗಾರಿಯ ಗುದ್ದಲಿ ಪೂಜೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ 63ನೇ ವಾರ್ಡಿನ ನಗರ ಪಾಲಿಕೆ ಸದಸ್ಯರಾದ ಶ್ರೀಮತಿ ಶಾರದಮ್ಮ ಈಶ್ವರ್ ಮತ್ತಿತರರು ಭಾಗವಹಿಸಿದರು. ನಂಜನಗೂಡಿನಲ್ಲಿ ಯೋಗ ದಶಮಾನೋತ್ಸವ ಸಂಭ್ರಮಾಚರಣೆ. ನಂಜನಗೂಡು ಪಟ್ಟಣದ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿರುವ ಮಹಾಮನೆಯ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ವತಿಯಿಂದ ದಶಮಾನೋತ್ಸವ ಸಂಭ್ರಮಾಚರಣೆಯನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದ ವಿನೋದ್ ಜೈನ್ ಅವರು, ದುಡ್ಡೇ ದೊಡ್ಡದಲ್ಲ, ಸಂಬಂಧಗಳ ಮುಂದೆ ಯಾವುದೂ ಇಲ್ಲ, ಸಂಬಂಧಗಳಿಗೆ ಬೆಲೆ ಕೊಡಿ ಎಂದರು. ನಂತರ ಯೋಗ ಶಿಕ್ಷಣ ಸಮಿತಿಯ ಸಂಯೋಜಕರಾದ ರಾಘವೇಂದ್ರ ಅವರು ಮಾತನಾಡಿ, ಯೋಗ ಸಾಧನೆ ಮಾಡಿ, ಸಾಧನಾ ಸೇವೆಯು ಆಧ್ಯಾತ್ಮದಲ್ಲಿದೆ, ಎಲ್ಲ ಆಧ್ಯಾತ್ಮಿಕದಿಂದ ಸಾಧ್ಯ, ಸಾಧನೆಯ ಪರಿಶ್ರಮಕ್ಕೆ ಫಲ ಸಿಗಬೇಕಾದರೆ ಸಮಾಜಕ್ಕೆ ಸಮರ್ಪಣೆ ಮಾಡಬೇಕು ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಅಧ್ಯಕ್ಷರಾದ ಆರ್ವಿ ರೇವಣ್ಣ, ಕಾರ್ಯದರ್ಶಿ ಗಣೇಶ್ ಮೂರ್ತಿ, ಯೋಗ ಗುರು ಪ್ರಕಾಶ್ ಉಪಸ್ಥಿತರಿದ್ದರು. ಸ್ವಾಮಿ ವಿವೇಕಾನಂದರ ಭಕ್ತರು, ಸ್ವಾಮಿ ವಿವೇಕಾನಂದರ ತತ್ವಗಳನ್ನ ತುಂಬಾ ಅಳವಡಿಸಿಕೊಂಡಿದ್ದಾರೆ. ನಮ್ಮ ಸಹೋದ್ಯೋಗಿಗಳು ಅವರು ಹೆಚ್ಚು ಕಮ್ಮಿ 55 ಪ್ರವಾಸಗಳನ್ನ ತುಂಬಾ ಗುಂಪುಗಳ ಜೊತೆ 100 ಜನ, 120, 150, 60, 70, 80 ಜನ ಪ್ರವಾಸಿಗಳು ಕರ್ಕೊಂಡು ಹೋಗ್ತಾರೆ. ಈಗ ಏನು ಮೊನ್ನೆ ನಮ್ಮ ದುರಂತ ಆಯಿತು, ಆ ದುರಂತ ಜಾಗದಲ್ಲಿ ಕೂಡ ನಮ್ಮನ್ನೆಲ್ಲ ಓಡಾಡ್ತಿದ್ದಾರೆ ಕುದುರೆಯಲ್ಲಿ. ಈಗ ಮೊನ್ನೆ ನಡೆದಂತಹ ದುರಂತದಲ್ಲಿ ಕೂಡ ನಾವೆಲ್ಲ ಕಡೆ ಕಾಶ್ಮೀರ ಎಲ್ಲ ಇವತ್ತು ಅಷ್ಟು ಹವ್ಯಾಸಿಕರು ಅವರು. ಜೊತೆಗೆ ದುಡ್ಡೇ ದೊಡ್ಡದಲ್ಲ, ರಿಲೇಷನ್ಶಿಪ್ ಮುಂದೆ ಯಾವುದೂ ಇಲ್ಲ ಅನ್ನೋದನ್ನ ನಮ್ಮೆಲ್ಲ ಎಲ್ಲರಿಗೂ ಕೂಡ ಅವರು ಎಷ್ಟೋ ಕಡೆ ಯಾವಾಗಲೂ ಹೇಳ್ತಾ ಇರ್ತಾರೆ, ರಿಲೇಷನ್ಶಿಪ್ಗೆ ಬೆಲೆ ಕೊಡಿ, ರಿಲೇಷನ್ಶಿಪ್ ಮುಂದೆ ಯಾವುದೂ ಇಲ್ಲ ಅನ್ನೋ ಅಂತ ಮಹಾನ್ ವ್ಯಕ್ತಿ ಅವರು. ಜೊತೆಗೆ ಅವರ ಹತ್ರ 1 ವರ್ಷ ಅವ್ರ ಜನ ಕೆಲಸ ಮಾಡ್ತಾ ಇದ್ದಾರೆ. ಅವರು ಒಬ್ಬ ಉದ್ಯಮಶೀಲರು. ಆ 1 ವರ್ಷ ಅವರು ಕೂಡ ತುಂಬ ಹೆಲ್ತಿಯಾಗಿ, ತುಂಬ ವಿಶ್ವಾಸವಾಗಿ, ಅವ್ರ ಜೊತೆ ಅಭಿಮಾನವಾಗಿದ್ದಾರೆ. ಅವ್ರಗಳನ್ನು ಕೂಡ ಅವರ ಸ್ಟಾಫ್ಗಳಿಗೂ ಕೂಡ ಪ್ರತಿ ವರ್ಷ ದೇಶ ಪ್ರವಾಸ ಹಾಗೂ ವಿದೇಶ ಪ್ರವಾಸಗಳು ಕೂಡ ಮಾಡ್ತಾ ಇದ್ದಾರೆ. ಬಹುಶಃ ಇವತ್ತು ಕೂಡ ಒಂದು 12 ವರೆಗೆ ಅವರ ಸ್ಟಾಫ್ ಕರ್ಕೊಂಡು ಫಾರಿನ್ಗೆ ಹೋಗ್ತಾ ಇದ್ದಾರೆ. ಅವರು ಈಗ 12 ಗಂಟೆ ಫ್ಲೈಟಿಗೆ ಬಹುಶಃ ಅವರು ಈ ಕಾರ್ಯಕ್ರಮ ಮುಗಿದ ನಂತರ ಸ್ಟಾಫ್ಗಳಿಗೋಸ್ಕರ ಈ ಸೀಸನ್ ಮುಗಿದ ಪ್ರವಾಸದಲ್ಲಿ ಸ್ಟಾಫ್ ವಿದೇಶ ಪ್ರವಾಸಕ್ಕೆ ಸ್ಟಾಫ್ಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ಎಲ್ಲ ವಿಷಯದಲ್ಲೂ ಕೂಡ ಅವ್ರದ್ದು ಇವತ್ತು ಕಂಪ್ನಿ 700-800 ಕೋಟಿ ಟರ್ನ್ ಓವರ್ ಇದೆ. 1 ವರ್ಷ ಅವ್ರ ಜನ ಅಂತ ಹೇಳಿದ್ರೆ ಇಂಟು 4 ಜನಕ್ಕೆ ಲೆಕ್ಕ ಮಾಡಿ ನೀವು, 6,000 ಜನಕ್ಕೆ ಅನ್ನದಾತರ ಆಗಿದೆ. ಅನ್ನದಾತ ಸುಖೀಭವ ಅಂದ್ರೆ ತಪ್ಪಾಗಲಾರದು. ಅದು ಒಂದು ಒಳ್ಳೆಯ ಉದ್ದೇಶ, ಒಂದು ಧ್ಯೇಯ, ಒಂದು ಮಾರ್ಗ ಇಟ್ಕೊಂಡು ನಾವೊಂದು ಪ್ರವಾಸದಲ್ಲಿ ಇದು ಕುಲ್ಲು ಮನಾಲಿ ಪ್ರವಾಸದಲ್ಲಿ ಒಂದು ಬಸ್ಸಲ್ಲಿ ಎಲ್ಲ ಹೋಗ್ತಾ ಇದ್ವಿ. ನಾವು ಡೆಲ್ಲಿಯಿಂದ ಫ್ಲೈಟ್ ಹಿಡಿದು ಶ್ರೀ ರಾಘವೇಂದ್ರ ಮಹಾಸ್ವಾಮಿಗಳು ಅನೇಕ ಸಾಧು ಸಂತರ ಹಿಮಾಲಯದಲ್ಲಿ ಬೇರೆ ಬೇರೆ ಗುರುಗಳಿಂದ ಋಷಿಗಳಿಂದ ಸಾಧನೆಯನ್ನ ಕಲಿತು ಯೋಗ ಸಾಧನೆಯನ್ನು ಮಾಡಿ ಆಧ್ಯಾತ್ಮಿಕ ಸಾಧಕರಾಗಿ ತಮ್ಮ ಸಾಧನಾ ಕ್ಷೇತ್ರದಲ್ಲಿ ಸಾಧನಾ ಸೇವೆಯನ್ನ ಅವರು ಸಮರ್ಪಣೆ ಮಾಡಿಕೊಳ್ತಾ ಇದ್ದ ಸಂದರ್ಭದಲ್ಲಿ ಅವರ ಗುರುಗಳನ್ನು ಮಾತಾಡಬೇಕು. ಮಲ್ಲಾರ್
ಕಾರ್ಯದಲ್ಲಿ ನಾನು ಉತ್ಸವಗಳಿಗೆ ಸರ್ಕಾರ ನೀನು ಕಲಿತಿರುವಂತಹ ಎಲ್ಲ ಆಧ್ಯಾತ್ಮಿಕ ವಿದ್ಯೆ ಈ ಆಧ್ಯಾತ್ಮಿಕ ಸಾಧನೆ ಇದೆಲ್ಲವೂ ಫಲ ಸಿಗಬೇಕು ಅಂದ್ರೆ ನಾವು ಸಾಧನೆ ಆ ಇದನ್ನ ಸಾಧನೆಯ ಪರಿಶ್ರಮದ ಫಲ ಸಿಗ್ಬೇಕು ಅಂದ್ರೆ ಇದನ್ನ ಸಮಾಜಕ್ಕೆ ಸಮರ್ಪಣೆ ಮಾಡಬೇಕಾಗಿದೆ. ಮಲ್ಲಾಜಲು ಆಧಾರ ಸ್ವಾಮಿಗಳು ಎಂತ ದೊಡ್ಡ ಸಾಧಕರು ಅಂದ್ರೆ ನಾವು ನೋಡಿಲ್ಲ, ಅವ್ರು ನೋಡಿದಂತ ಅಚ್ಚರಿಂದ ನೋಡಿದ್ರೆ ಪದ್ಮಾಸನ ಆಗಿ ಕುಳಿತುಕೊಂಡ್ರೆ ಭೂಮಿಯಿಂದ ಮುಂದೆ ಒಂದಡಿ ಮೇಲೆ ಬಂದು ಕೇಳ್ತಾ ಇದ್ರು. ಪ್ರತ್ಯಕ್ಷ ಅದನ್ನು ಗಮನಿಸಿರುವಂತವರು ತುಂಬಾ ಜನ ಇದ್ದಾರೆ. ಆ ಮಹಾನ್ ಸಾಧಕರ ಒಂದು ಸಾಧನೆಯ ಅಂಶಗಳೆಲ್ಲ ಸೇರಿ ಅದ್ಧೂರಿ ವಣಕಾರಪ್ಪನ ಜಾತ್ರೆಗೆ ಅರಿದು ಬಂದ ಜನಸಾಗರ. ಒರೆಯಾಲ, ಚೆನ್ನವಡೆಯನಪುರ, ಒಣಕನಪುರ, ರಂಗುಪುರ, ಎಡವನಹಳ್ಳಿ, ಕುಶನಾಪುರ, ಸಿದ್ದಯ್ಯನಪುರ ಸೇರಿದಂತೆ ಸುತ್ತಮುತ್ತಲಿನ 7 ಗ್ರಾಮದ ಜನರು ಆಚರಿಸುವ ಅದ್ಧೂರಿ ಜಾತ್ರಾ ಮಹೋತ್ಸವದಲ್ಲಿ 7 ತೇರುಗಳನ್ನು ತಂದು ಸಿಂಗರಿಸಿ ಎಲ್ಲ ಗ್ರಾಮಗಳಿಂದ ತೇರನ್ನು ಎಳೆದು ತಂದು ಪೂಜಿಸುವುದು ವಾಡಿಕೆಯಾಗಿದ್ದು ಈ ಜಾತ್ರೆಯ ವಿಶೇಷವಾಗಿದೆ. ಭಕ್ತರು ವಿವಿಧ ಹರಕೆಗಳನ್ನು ಈ ಸಂದರ್ಭದಲ್ಲಿ ಈಡೇರಿಸಿದರು. ಮೈಸೂರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ನಂಜನಗೂಡು ತಾಲೂಕಿಗೆ ಇಂದು ಮೈಸೂರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಸಾರಾ ನಂದೀಶ್ ಅವರು ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ನಂಜನಗೂಡು ತಾಲೂಕಿನ ಎಪಿಎಂಸಿ ಆವರಣದಲ್ಲಿರುವ ಎಂಎಸ್ಪಿಸಿ ಮಹಿಳಾ ಪೂರಕ ಪೌಷ್ಟಿಕ ಆಹಾರ ಉತ್ಪಾದನಾ ಕೇಂದ್ರಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು, ಮಕ್ಕಳಿಗೆ ಹೋಗುವ ಆಹಾರ ಪ್ಯಾಕೆಟ್ಗಳನ್ನು ಪರಿಶೀಲನೆಯಲ್ಲಿ ಪ್ರತಿ ಪ್ಯಾಕೆಟ್ನಲ್ಲಿ 20 ಗ್ರಾಂ ಕಡಿಮೆಯಾಗಿದ್ದು ದಿನದಲ್ಲಿ 300 ಟನ್ ಪ್ರಕಾರ 20 ಗ್ರಾಂ ಕಡಿಮೆಯಾದರೆ ದಿನದಲ್ಲಿ 60 ಕೆಜಿ ಬರುತ್ತದೆ, ತಿಂಗಳಿಗೆ 180 ಕೆಜಿ ಕಡಿಮೆಯಾಗುತ್ತದೆ, ಹಾಗೂ ಇನ್ನು ಯಾವ ಯಾವ ಆಹಾರವು ಕಡಿಮೆಯಾಗುತ್ತದೆ ಎಂದು ತಿಳಿಸಿದರು. ಒಂದು ಆಹಾರ ನಿಗಮಕ್ಕೆ ನಾವು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಇದು ಮಕ್ಕಳಿಗೆ ಹೋಗುವಂಥ 10 ಕೆಜಿಯ ಒಂದು ಪ್ಯಾಕೆಟ್ನಲ್ಲಿ ಪ್ರತಿ ಒಂದು ಪ್ಯಾಕೆಟ್ನಲ್ಲೂ ಸಹ 20 ಗ್ರಾಂ ಕಡಿಮೆ ಇದೆ. ಪ್ರತಿ ಒಂದು ಪ್ಯಾಕೆಟ್ನಲ್ಲಿ 20 ಗ್ರಾಂ ಕಡಿಮೆ ಅಂತ ಹೇಳಿದ್ರೆ ದಿನದಲ್ಲಿ ಇವರು 3 ಟನ್ ಪ್ಯಾಕ್ ಮಾಡ್ತೀನಿ ಅಂತ ಹೇಳಿದರೆ ದಿನದಲ್ಲಿ 3 ಟನ್ ಪ್ಯಾಕ್ ಮಾಡ್ತೀನಿ ಅಂತ ಹೇಳಿದರೆ 3 ಟನ್ ಪ್ರಕಾರ ಇವರು 20 ಗ್ರಾಂ ಕಡಿಮೆ ಅಂತ ಹೇಳಿದರೆ ದಿನದಲ್ಲಿ 60 ಕೆಜಿ ಮಕ್ಕಳಿಗೆ ಹೋಗೋ ಆಹಾರದಲ್ಲಿ ಕಡಿಮೆ ಬರುತ್ತೆ, ತಿಂಗಳಿಗೆ 180 ಕೆಜಿ ಕಡಿಮೆ ಬರುತ್ತೆ. ಇನ್ನು ಉಳಿದದ್ದು ಬೇರೆ ಯಾವುದೇ ಆಹಾರ ಪದಾರ್ಥಗಳು ಇಲ್ಲಿಲ್ಲ, ಇನ್ನೂ ಯಾವುದೇ ಸ್ಟಾಕ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಯಾವ್ಯಾವ ಸ್ಟಾಕ್ನಲ್ಲಿ ಏನೇನು ವ್ಯತ್ಯಾಸ ಇರುತ್ತೆ ಅಂತ ನಾವು ನೋಡಬೇಕಾಗುತ್ತೆ. ಮುಂದೆ ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಸಾರಾ ನಂದೀಶ್. ನಂಜನಗೂಡಿನಲ್ಲಿ ಬಿಜೆಪಿ ಪಕ್ಷದಿಂದ ಲೋಕಸಭಾ ಚುನಾವಣೆಯ ಪೂರ್ವಭಾವಿ ಸಭೆ. ನಂಜನಗೂಡು ತಾಲೂಕಿನಲ್ಲಿ ಇಂದು 2019 ನಡೆಯಲಿರುವ ಲೋಕಸಭಾ ಚುನಾವಣಾ ಅಂಗವಾಗಿ ಬಿಜೆಪಿ ಪಕ್ಷದ ವತಿಯಿಂದ ಪಕ್ಷ ಸಂಘಟನೆಯ ಬಗ್ಗೆ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿತ್ತು. ಈ ಸಭೆಯನ್ನು ಪಕ್ಷದ ರಾಜ್ಯ ಕಾರ್ಯದರ್ಶಿ ಹಾಗೂ ಚಾಮರಾಜನಗರ ಲೋಕಸಭಾ ಉಸ್ತುವಾರಿಯಾದ ರಾಜೇಂದ್ರ ಬಾಬು ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ರಾಜ್ಯದಲ್ಲಿ ವಿರೋಧ ಪಕ್ಷಗಳು ಬಿಜೆಪಿಯನ್ನು ಸರ್ಕಾರ ಮಾಡಕ್ಕೆ ಬಿಡಲಿಲ್ಲ, ಕೇಂದ್ರ ಸರ್ಕಾರವನ್ನು ಬೀಳಿಸಲು ಪ್ರಯತ್ನ ಮಾಡುತ್ತಿವೆ. ರಾಜ್ಯ ಮತ್ತು ರಾಷ್ಟ್ರದ ಪರಿಸ್ಥಿತಿ ಬಗ್ಗೆ ನಾವು ತುಂಬಾ ದೀರ್ಘವಾಗಿ ಯೋಚನೆ ಮಾಡಬೇಕಾಗಿದೆ. ನಾವು ಮತ್ತೆ ಬಿಜೆಪಿಯನ್ನು ರಾಷ್ಟ್ರ ಮಟ್ಟದಲ್ಲಿ ಸಂಘಟಿಸಬೇಕಾಗಿದೆ, ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯನ್ನು ಗೆಲ್ಲಿಸಬೇಕಾಗಿದೆ ಎಂದು ತಿಳಿಸಿದರು. ನಂತರ ಮಾತನಾಡಿದ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ಹರ್ಷವರ್ಧನ್ ಅವರು, ಮುಂದೆ ಈ ದೇಶದ ಭವಿಷ್ಯ ರೂಪಿಸಬೇಕಾದರೆ ಮೋದಿಯವರನ್ನು ಮತ್ತೆ ಪ್ರಧಾನಿಯಾಗಿ ಆಯ್ಕೆ ಮಾಡಬೇಕಾಗಿದೆ, ಭಯೋತ್ಪಾದನೆಯನ್ನು ತಡೆಗಟ್ಟಲು ಸೂಕ್ತ ವ್ಯಕ್ತಿಯಾಗಿದ್ದಾರೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಬಿ ಮಹದೇವಪ್ಪ, ಚಾಮರಾಜನಗರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಕೋಟೆ ಶಿವಣ್ಣ ಮತ್ತಿತರರು ಉಪಸ್ಥಿತರಿದ್ದರು. ಬಿಜೆಪಿ ಸರ್ಕಾರವನ್ನು ಇಳಿಸಲಿಕ್ಕೆ ನರೇಂದ್ರ ಮೋದಿ ಆದಂತಹ ಒಂದು
ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೀವು ನೋಡ್ತಾರೀ ಸದಾ ವಿಶೇಷತೆಗಳನ್ನು ಹೊತ್ತು ತರುವ ಹಾದಿಯಲ್ಲಿ ನ್ಯೂಸ್ 7 ಕನ್ನಡ, ನಂಬಿಕೆಯೇ ಜೀವಾಳ.